ನರೇಗಾ ಕೂಲಿಗಾಗಿ ಪಂಚಾಯಿತಿ ಮುಂದೆ ಹೋರಾಟ ಮಾಡಲಾಗಿದೆ. ಕೆಲಸ ಮಾಡಿದ ಕೂಲಿ ಕಾರ್ಮಿಕರ ಸಂಬಳಕ್ಕಾಗಿ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು ಇಲ್ಲಿ. ಕೂಲಿಗಾಗಿ ಗ್ರಾಮ ಪಂಚಾಯಿತಿ ಬಳಿ ಕೂಲಿಕಾರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಮರ್ಪಕ ದಿನಗೂಲಿ ನೀಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಯಾದಗಿರಿಯ ಯಕ್ತಾಪುರ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ದೇವರು ಕೊಟ್ಟರೂ ಪೂಜಾರಿ ವರ ಕೊಟ್ಟಿಲ್ಲ ಎನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಲ್ಲಿನ ಕೂಲಿಕಾರರು ಹೇಳ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಆಸರಿಯಾಗಿದೆ ನರೇಗಾ ಕೆಲಸ. ಸುರಪುರ ತಾಲೂಕಿನ ಯಕ್ತಾಪುರ ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬರಗಾಲದಲ್ಲಿ ಕೆಲಸ ಇಲ್ಲದೆ ಉದ್ಯೋಗ ಖಾತ್ರಿ ಕೆಲಸ ನಚ್ಚಿಕೊಂಡು ಕುಟುಂಬಗಳು ಕೆಲಸವನ್ನು ಮಾಡಿದರು. PDO ಹಾಗೂ ಅಧ್ಯಕ್ಷರ ನಿರ್ಲಕ್ಷ್ಯದಿಂದ ನಮಗೆ ಹಣ ಬಂದಿಲ್ಲ, ನಮ್ಮ ಸಂಬಳ ಬಂದಿಲ್ಲ ಅಂಥೇಳಿ ಪ್ರತಿಭಟನೆಯನ್ನು ಮಾಡಿದರು. 7 ದಿನದ ಕೆಲಸ ಮಾಡಿದರೂ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಇದು. ಹೀಗಾಗಿ PDO ಅವರನ್ನು ವಜಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸರ್ಕಾರ ಉದ್ಯೋಗ ಖಾತ್ರಿ ಕೆಲಸ ನೀಡಿದರೂ ಪಂಚಾಯಿತಿಯಿಂದ ಯಾವುದೇ ಹಣ ಸಿಗ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಈಗ 7 ದಿನ ಆಯ್ತು ರೀ ಉದ್ಯೋಗ ಖಾತ್ರಿ ಕೆಲಸ ಚಾಲು ಮಾಡಿ, 7 ದಿನದ ಎಣ್ಣೆ ಮರ್ತಾ ಇದ್ದಾರೆ. ಅಧ್ಯಕ್ಷ ಪಿಡೋ ಕಲಿತು ತಂಬಾಕಲಾಗ್ಯಾರ, ತಂಬಾಕ್ಲಾರ್ಕ ಅಮೌಂಟ್ ಜಮಾ ಆಗಲ್ಲ ಅದೊಂದು ರೀ. ಮತ್ತೆ ಎಣ್ಣೆ ಮರ್ತಾ ಇಲ್ಲ, ಡಿಮಾಂಡ್ ಮಾಡಿ ಎಣ್ಣೆ ಮರ್ ತೆಗಿಬೇಕು. ಎಣ್ಣೆ ಮರನ ಬರೀ ಇವತ್ತೈತಿ ನಾಳೆ ತೈತಿ ಅಂತೇಳಿ ಬರೀ ಇದನ್ನೇ ಹಾಕಲೇ ಒಳಗತ್ತಾರೆ. ಅಧ್ಯಕ್ಷ ಬಂದು ತಂಬಾಕ ಅಂತಂದ್ರೆ ಬರೀ ನೀವು ಅಲ್ಲಿ ಶ್ರಮ ಆಗ್ಯದ, ಇಲ್ಲಿ ಶ್ರಮ ಆಗ್ಯದ, ಅಲ್ಲಿನಿ ಇಲ್ಲಿನಿ, ನಾಳೆ ಬಂದು ಹಾಕ್ತೀನಿ, ಇವತ್ತು ಬಂದು ಹಾಕ್ತೀನಿ ಅಂತ ಬರೀ ಇದೆ. ಮುಂಜಾನೆ ಊಟ ಐತಿ, ಹೆಣ್ಮಕ್ಳು ಬಿಟ್ಟು ಮರಿ ಬಿಟ್ಟು ಎಲ್ಲ ಬಂದು ಪಂಚಾಯಿತಿ ಮಂದಿ ಕುಂತಾರೆ, ಊಟ ಇಲ್ಲ ಏನಿಲ್ಲ. ಹೌದು, ನಾವು ಪಿಡೆ ಹೇಳೋದು ಪಿಡೆ ಅಲ್ಲಿ ಫಂಕ್ಷನ್ಗೆ ಹೋಗೋದು, ಇಲ್ಲಿ ಫಂಕ್ಷನ್ಗೆ ಹೋಗೋದು, ಬರೀ ಇದೇ ಮಾಡೋದ್ರೆ ಅಲ್ಲಿ ಮನಗಡೆ ಹೊಡಿತಾರೆ ಬರ್ತಾರೆ, ಅವ್ರು ಫಂಕ್ಷನ್ದಾಗ ರೈಸ್ ಪೈಸ್ ಮಾಡಿರ್ತಾರೆ, ಹೊಡಿತಾರೆ ಬಂದುಬಿಡ್ತಾರೆ. ಮತ್ತು ಇವ್ರು ಹೆಣ್ಮಕ್ಳದ ಹೊಟ್ಟಿ ಮತ್ತು ಮಕ್ಳು ಬಿಟ್ಟು ಬಂದಾರ ಮುಂಜಾನೆ ಅಲ್ಲಿ ಕೆಲಸದ ಮೇಲೆ 1/2 ಗಂಟೆ 1 ಗಂಟೆ ಕೆಲಸ ಮಾಡ್ಕೆ ಬಂದು ಕುಂತಾರೆ ಇಲ್ಲಿ. ಅಧ್ಯಕ್ಷ ತಂಬಾಕ್ಲಾರ್ದು ಈಗ ಅಧ್ಯಕ್ಷ ಬಾ ಅಂತಂದ್ರೆ ಬರೀ ನಾ ಅಲ್ಲಿ ಶ್ರಮ ಆಗ್ಯದ ಇಲ್ಲಿ ಶ್ರಮ ಆಗ್ಯದ ಬರೀ ಇದನ್ನ ಹೇಳ್ಕೊ ತೊಗೊಂಡ್ಬಿಟ್ರೆ ಬರೀ ಹಾಕಲೇ ಹೇಳಕತ್ತಾರೆ ಇವರು. ಎಣ್ಣೆ ಮರ ತೆಗಿಯಂದ್ರು ನಾಳೆ ತೈತಿ ಇವತ್ತೈತಿ ಅಂತ ಬರೀ ಹಾಕಲೇ ಹೇಳಕತ್ತಾರೆ ಅವರು. ಮತ್ತು ನಾವು ಇದು ಎಣ್ಣೆ ಮರ ಅಧ್ಯಕ್ಷ ತಂಬಾಕತ್ತಾನೆ ನಾವು ಬಿಟ್ಟು ಎದ್ದು ಹೋಗೋದಿಲ್ಲ. ಮತ್ತು ಇವು ಎಣ್ಣೆ ಮರ ಡಿಮ್ಯಾಂಡ್ ಮಾಡತ್ತಾನೋ ಎಣ್ಣೆ ಮರ ತೆಗಿತಾನೆ ನಾವು ಬಿಟ್ಟು ಎದ್ದು ಹೋಗೋದಿಲ್ಲ. ಅದು ಮುಂದೆ ನಾವು ಹಂಗೇನೋ ಮತ್ತು ಮಾಡಲಿಕ್ಕಪ್ಪ, ನಾವು ಮುಂದೆ ಶಿವ ಮೇಡಮ್ ಬಲ್ಲಿ ಸ್ಟ್ರೈಕ್ಗಳಲ್ಲಿ ನಮ್ಗೆ ನ್ಯಾಯ ಕೊಡ್ಲಿಕ್ಕಪ್ಪ ಅಂದ್ರೆ ನಾವು 2-3 ದಿನ ಬಿಟ್ಟು ಪಂಚಾಯಿತಿ ಚೇ ಹಾಕಿ ನಾವು ಪ್ರತಿಭಟನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಯಾದಗಿರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್ ರೆಡ್ಡಿ, ನರೇಗಾ ಕೆಲಸ ಮಾಡಿದ್ದಾರೆ ನರೇಗಾ ಯೋಜನೆ ಅಡಿಯಲ್ಲಿ, ಇನ್ನೂ ಕೂಡ ಕೂಲಿ ಕೊಟ್ಟಿಲ್ಲ ಎನ್ನುವಂಥ ಆರೋಪವನ್ನು ಇಲ್ಲಿ ಕೂಲಿಕಾರರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಇವರಿಗೆ ಸಂಬಳ ಸಿಗದೇ ಇರೋದಕ್ಕೆ ಕಾರಣ ಏನು ವೀರೇಶ್? ಹೌದು ಸಂಪತ್, ಏನು ಒಂದು ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೂಲಿ ಮಾಡಿದಂತ ಒಂದು ಕಾರ್ಮಿಕರಿಗೆ ಈಗ ಸಂಬಳ ನೀಡದೆ ಸತಾಯಿಸ್ತಾರೆ ಅಂತ ಪ್ರಕರಣದಿಂದ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಏನು ಯಾದಗಿರಿಯ ಒಂದು ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮ ಪಂಚಾಯತಿ ಇದೆ, ಈ ಗ್ರಾಮ ಪಂಚಾಯತಿಯ ಒಂದು PDO ಮತ್ತು ಅಧ್ಯಕ್ಷರ ನಿರ್ಲಕ್ಷ್ಯದಿಂದ ಈಗ ಏನು ಒಂದು ಕೂಲಿ ವಂಚಿತರಾಗಿ ಈಗ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಹಲವು ದಿನಗಳಿಂದ ನಾವು ಬರಪೀಡಿತವಾಗಿದ್ದೇವೆ, ಈ ಹಿನ್ನೆಲೆಯಲ್ಲಿ ಕೆಲಸವಿಲ್ಲದೆ ಇರೋದ್ರಿಂದ ಪಂಚಾಯತಿಯ ಒಂದು ಕೆಲಸವನ್ನೇ ನೆಚ್ಚಿಕೊಂಡು ಈ ಕುಟುಂಬಗಳು ಕೂಡ ಕೆಲಸ ಮಾಡಿರುವಂತದ್ದು. ಆದ್ರೆ ಮಾಡಿದಂತ ಕೆಲಸಕ್ಕೆ ಸಂಬಳ ನೀಡದೆ ಇರುವುದರಿಂದ ಈಗ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇದರಲ್ಲಿ PDO ಹಾಗೂ ಅಧ್ಯಕ್ಷರ ನಿರ್ಲಕ್ಷ್ಯವೇ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು ಸಂಪಾದ. ಇಲ್ಲಿ ಇವರು ಪ್ರತಿಭಟನೆಯನ್ನು ನಡೆಸಿದ್ರು, PDO ಅವರನ್ನ ಕೆಲಸದಿಂದ ತೆಗಿಬೇಕು ಎನ್ನುವಂತ ಒತ್ತಾಯ ಕೂಡ ಮಾಡಿದ್ರು. ಇವರ ಪ್ರತಿಭಟನೆಯನ್ನ ಅಥವಾ ಮನವಿಯನ್ನ ಸ್ವೀಕರಿಸುವಂತ ಕೆಲಸವನ್ನ ಯಾರಾದರೂ ಮಾಡಿದ್ರೆ ಹೇಗೆ? ಹೌದು ಸಂಪತ್, ಏನೋ ಒಂದು PDO ಅವರ ಒಂದು ಸುಪರ್ಧಿಯಲ್ಲಿ ಈ ಕೂಲಿಕಾರರಿಗೆ ಒಂದು ಸಂಬಳ ನೀಡ್ತಾರೆ, ಇದನ್ನೇ ಬಂಡವಾಳ ಮಾಡಿಕೊಂಡಂತ PDO ಅವರು ಏನು ಆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಅವರನ್ನು ತಕ್ಷಣದಿಂದ ವಜಾ ಮಾಡಬೇಕೆನ್ನುವಂಥದ್ದು ಒಂದು ಪ್ರತಿಭಟನೆಕಾರರ ಒಂದು ಆಗ್ರಹವಾಗಿತ್ತು. ಆದ್ರೆ ಸ್ಥಳೀಯವಾಗಿ ಒಂದು ಏನು ತಹಸೀಲ್ EO ಅವರು ಸ್ಥಳಕ್ಕೆ ಭೇಟಿ ನೀಡಿ ನಾನು ಈ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಮತ್ತು ಈ ಬಗ್ಗೆ CEO ವರೆಗೂ ಕೂಡ ದೂರನ್ನು ಸಲ್ಲಿಸಿ ಅವರ ವಿರುದ್ಧ ಒಂದು ಕ್ರಮ ಕೈಗೊಳ್ತೇವೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ ನಂತರವೇ ಈಗ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಕೈಬಿಟ್ಟಿರುವಂತದ್ದು ಸಂಬಂಧ. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಇವರೆಲ್ಲರೂ ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ಕೆಲಸ ಮಾಡಿದ್ರು, ಆದರೆ ಇವರ ಹಣವನ್ನು PDO ಕೊಟ್ಟಿಲ್ಲ. ಈ ಒಂದು ಕಾರಣಕ್ಕಾಗಿ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಮ್ಮ ಸಂಬಳ ನಮ್ಗೆ ಕೊಡಿ, ಈ ಸಂಬಳವನ್ನು ಅಂತೇಳಿದರೆ ನಮ್ಮ ಹಣವನ್ನು PDO ತಿಂದಿದ್ದಾರೆ ಎನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.